ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇವತ್ತು ಅಂದರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದು ಮೈಸೂರಿನ ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಇರೋ ಪ್ಯಾಲೇಸ್ ಸ್ಕೋಡಾದಲ್ಲಿ. ಇವತ್ತಾನೆ ರಿವೀಲ್ ಮಾಡಿದ್ದಾರೆ ಸ್ಕೋಡಾ ಲಾವಿಯಾ ಗಾಡಿ, ನೋಡ್ತಾ ಇದ್ದೀರಲ್ಲ. ಬನ್ನಿ ಗಾಡಿ ರಿವ್ಯೂ ಮಾಡ್ತೀನಿ. ಕೀಸ್ ಬಂದು ಈ ರೀತಿ ಬರುತ್ತೆ, ಬ್ಲಿಫ್ ಕೀ, ಲಾಕ್ ಅನ್ಲಾಕ್ ಮತ್ತು ಬೂಟ್ ಓಪನ್ ಮಾಡೋದಕ್ಕೆ ಕೀ ಬರುತ್ತೆ. ಸ್ಕೋಡಾದು ಸ್ಕೋಡಾದು ಸಿಮ್ ಏನು ಲೋಗೋ ಕೂಡ ಬರುತ್ತೆ. ಆ್ಯಂಡ್ ನಿಮಗೆ ಎರಡು ಕೀಸ್ ಬರುತ್ತೆ, ಸ್ಮಾರ್ಟ್ ಕೀಸು. ಡಿಸೈನ್ ನೋಡ್ತಾ ಇದ್ದೀರಲ್ಲ, ಪ್ರೀಮಿಯಂ ಕಾರ್ ನಿಮಗೆ ನೋಡಿದ ತಕ್ಷಣ ಪ್ರೀಮಿಯಂನೆಸ್ ಕಾರಲ್ಲಿ ಕಾಣಿಸುತ್ತೆ. ಆ್ಯಂಡ್ ಕಲರ್ ಆಪ್ಷನ್ಸ್ ಕೂಡ ತುಂಬ ಇದೆ, ಅದೆಲ್ಲ ಡೀಟೇಲ್ಸ್ ಮುಂದೆ ಹೇಳ್ತೀನಿ. ಮೇಯ್ನಾಗಿ ಫ್ರಂಟ್ ಡಿಸೈನ್ ನೋಡೋಣ. ಫ್ರಂಟ್ ಡಿಸೈನಲ್ಲಿ ಹೆಡ್ಲೈಟ್ಸ್ ನೋಡೋಣ. ಹೆಡ್ಲೈಟ್ಸ್ ಬಂದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ಎಲ್ ಇ ಡಿ ಹೆಡ್ಲೈಟ್ಸ್. ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಆಗಿದೆ ಅಂದರೆ ತುಂಬ ಕಡೆ ಕಾರಲ್ಲಿ ಕ್ರೋಮ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋಮ್ ಎಲಿಮೆಂಟ್ಸ್ ನಿಮಗೆ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಈವನ್ ದ ಲೈಟ್ಸ್ ಏನಿದೆ ಅದರ ಸುತ್ತಲೂ ಕೂಡ ಕ್ರೋಮ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಥ್ರೋ ಹೇಗಿದೆ ತೋರಿಸ್ತೀನಿ ಸರ್, ಆನ್ ಮಾಡಿ ಹೆಡ್ಲೈಟ್ಸ್ ಥ್ರೋ ತೋರಿಸ್ತೀನಿ ನೋಡಿ. ಆ್ಯಂಡ್ ಡಿ ಆರ್ ಎಲ್ಸ್ ಕೂಡ ಬರುತ್ತೆ, ಇಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ಎಲ್ ಶೇಪಲ್ಲಿ ಡಿ ಆರ್ ಎಲ್ಸ್ ಬರುತ್ತೆ. ಇದು ನೋಡಿ ಹೆಡ್ಲೈಟ್ಸ್ ಥ್ರೋ ಈ ರೀತಿ ಇದೆ. ಆ್ಯಂಡ್ ಫಾಗ್ ಲೈಟ್ಸ್ ಬಂದು ಕೆಳಗಡೆ ಬರುತ್ತೆ, ಫಾಗ್ ಲೈಟ್ಸ್ ಡಿಸೈನ್ ಮೇಲೂ ಕೂಡ ಕ್ರೋಮ್ ಬರುತ್ತೆ. ಆ್ಯಂಡ್ ಗ್ರಿಲ್ ನೋಡ್ತಾ ಇದ್ರಲ್ಲ ಸ್ಕೋಡಾದು, ನಾರ್ಮಲ್ ಏನು ಡಿಸೈನ್ ಬರುತ್ತೆ ಅದು ನೀವು ಡಿಸೈನ್ ಮಾಡಿದರೆ. ಆ್ಯಂಡ್ ಫುಲ್ ಅದು ಕೂಡ ಕ್ರೋಮ್ ಡಿಸೈನ್. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ ಇದು. ಆ್ಯಂಡ್ ಸ್ಕೋಡಾ ಲೋಗೋ ಬಾನೆಟಲ್ಲಿ. ಆ್ಯಂಡ್ ಕೆಳಗಡೆ ಬಂದು ಹನಿ ಕೋಮ್ ಡಿಸೈನಲ್ಲಿ ಗ್ರಿಲ್ಸ್ ಬರುತ್ತೆ, ಐ ಮೀನ್ ಇಲ್ಲಿ ಗ್ರಿಲ್ಸ್ ಬರುತ್ತೆ, ಇಲ್ಲಿ ಏರ್ ವೆಂಟ್ ಏರ್ ಪಾಸ್ ಆಗೋದಕ್ಕೆ ಕಾರ್ ಇಂಜಿನ್ನ ಕೂಲ್ ಮಾಡೋದಕ್ಕೆ. ಇಂಜಿನ್ ನೋಡೋಣ, ಇಂಜಿನ್ ಸ್ಪೆಸಿಫಿಕೇಶನ್ ತಿಳ್ಕೊಣ ಸರ್. ಓಪನ್ ಮಾಡಿ ಬಾನೆಟ್, ಬಾನೆಟ್ ನೋಡ್ತಾ ಇದ್ರಲ್ಲ, ಥ್ರೂ ಔಟ್ ದ ಬಾನೆಟ್ ನಿಮಗೆ ಕ್ಯಾರೆಕ್ಟರ್ ಲೈನ್ಸ್ ಬರುತ್ತೆ ಸ್ಕೋಡಾದಲ್ಲಿ. ಇದು ಬಿಲ್ಡ್ ಏನು ನೋಡ್ತಾ ಇದ್ದೀರಾ, ವೆರಿ ಪ್ರೀಮಿಯಂ ಆಗಿದೆ. ಆ್ಯಂಡ್ ಇದಕ್ಕೆ ಬಂದು 5-star ರೇಟಿಂಗ್ ಕೂಡ ಬಂದಿದೆ ಗ್ಲೋಬಲ್ ಎನ್ ಕ್ಯಾಪಲ್ಲಿ. ಆ್ಯಂಡ್ ಈಗ ನೋಡ್ತಾ ಇದ್ರಲ್ಲ ಇಲ್ಲಿ ಶ್ಲಾವಿಯಾದ್ದು ಇಂಜಿನ್ ಏನಿದೆ, ಇದು ಬಂದು ಎರಡು ವೇರಿಯಂಟ್ಸಲ್ಲಿ ಬರುತ್ತೆ. 1 liter ಆ್ಯಂಡ್ 1.5 liter ಪೆಟ್ರೋಲ್ ಇಂಜಿನ್ ಬರುತ್ತೆ. ಓನ್ಲಿ ಪೆಟ್ರೋಲ್ ಆಪ್ಷನಲ್ಲಿ ಮಾತ್ರ ಬರೋದು. ರ್ಯಾಪಿಡ್ ಏನು ಕಾರ್ ಇತ್ತು ಅದು ಸ್ಟಾಪ್ ಆದಮೇಲೆ ಈಗ ಸ್ವಲ್ಪ ಇನ್ನೂ ಪ್ರೀಮಿಯಂ ಇಂದ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಾರ್ ಇದು ಸ್ಲಾವಿಯಾ. ಓಕೆ, ಈ ಪವರ್ ಏನು ಪ್ರೊಡ್ಯೂಸ್ ಮಾಡುತ್ತೆ ತಿಳ್ಕೊಂಡು, 1 liter ಇಂಜಿನ್ ಆಪ್ಷನಲ್ಲಿ 115 PS ಪ್ರೊಡ್ಯೂಸ್ ಮಾಡುತ್ತೆ ಪವರು. ಆ್ಯಂಡ್ 175 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ನೋಡ್ತಾ ಇದ್ರಲ್ಲಿ ಈ ಕ್ಲಾಸ್ ಆಗಲಿ ಈ 1 liter ಇಂಜಿನ್ ಸೆಗ್ಮೆಂಟಲ್ಲೇ ನಿಮಗೆ ಹೈಯೆಸ್ಟ್ BHP ಆ್ಯಂಡ್ ಟಾರ್ಕ್ ಪ್ರೊಡ್ಯೂಸ್ ಮಾಡೋ ಇಂಜಿನ್ ಇದೆ ಶ್ಲಾವಿಯಾದಲ್ಲಿ. ಆ್ಯಂಡ್ 1.5 liter ಇಂಜಿನ್ ಏನಿದೆ ಅದರಲ್ಲಿ 150 BHP ಆ್ಯಂಡ್ 250 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇದು ಇಂಜಿನು. ಸೂಪರ್ಬ್ ಆಗಿದೆ ಪವರ್ ಮಾತ್ರ. ಆ್ಯಂಡ್ ಈ ಇಂಜಿನ್ಗೆ ಸ್ಕೋಡಾದಿಂದ 1 lakh kilometers ಆರ್ 4 years ವ್ಯಾರಂಟಿ ಕೂಡ ಬರುತ್ತೆ. ವ್ಯಾರಂಟಿ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಜಿನ್ ಏನಿದೆ ಇದು ಫ್ರಂಟ್ ವೀಲ್ ಡ್ರೈವು, ಇಲ್ಲಿ ಇನ್ಸುಲೇಷನ್ ಏನು ಬರೋಲ್ಲ ಯಾಕೆಂದರೆ ಕ್ಯಾಬಿನ್ಗೆ ಅಷ್ಟು ನಾಯ್ಸೇ ಇದು ಪ್ರೊಡ್ಯೂಸ್ ಮಾಡೋಲ್ಲ. ಓಕೆ, ಇನ್ನು ಸೈಡ್ ಪ್ರೊಫೈಲ್ಗೆ ಹೋಗೋಣ, ಬಾನೆಟ್ನ ಕ್ಲೋಸ್ ಮಾಡ್ಬಿಟ್ಟು. ಗಾಡಿ ನೋಡಿ ಈ ರೀತಿ ಇದೆ. ಟೈರ್ಸ್ ತೋರಿಸ್ಬಿಡ್ತೀನಿ ಸೈಡ್ ಪ್ರೊಫೈಲಲ್ಲಿ. ಸಿಯಾಟ್ ಅವ್ರದ್ದು ಟೈರ್ ಬರುತ್ತೆ, ಪ್ರೊಫೈಲ್ ಬಂದು 205/55 R16s ಬರುತ್ತೆ. 16-inch ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಥ್ರೂ ಔಟ್ ದ ಲೈನು ಏನಿದೆ ಕ್ಯಾರೆಕ್ಟರ್ ಲೈನ್ಸ್ ಇಲ್ಲೂ ನೋಡ್ಬೋದು ನೀವು. ಸ್ಕೋಡಲ್ಲಿ ಅಟೆನ್ಷನ್ ಟು ಡೀಟೇಲ್ ಅಂತ ಏನು ಹೇಳಿದ್ರೆ ಸ್ಕೋಡಾ ಲೋಗೋ ಬರುತ್ತೆ ಇಲ್ಲಿ ಬ್ಯಾಡ್ಜಿಂಗ್ ಜೊತೆ, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಆ್ಯಂಡ್ ಕ್ರೋಮ್. ಈ ಡಿಸೈನ್ ಏನಿದೆ ಥ್ರೂ ಔಟ್ ದ ಬಾಡಿ ಎಂಡ್ ತನಕ ಕ್ಯಾರೆಕ್ಟರ್ ಲೈನ್ಸ್ ಕ್ಯಾರಿ ಆಗಿದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಈ ಕಾರ್ದು 178 mm ಬರುತ್ತೆ. ಆ್ಯಂಡ್ ನಿಮಗೆ ಬಾಡಿಯಲ್ಲಿ ಥ್ರೂ ಔಟ್ ಅಂದರೆ ಡೋರ್ಸಲ್ಲಿ ನಿಮಗೆ ಕ್ರೋಮ್ ಫಿನಿಷಿಂಗ್ ಕೊನೆ ತನಕನೂ ಕ್ರೋಮ್ ಫಿನಿಷಿಂಗ್ ಬರುತ್ತೆ. ಆ್ಯಂಡ್ ಬಾಡಿ ಕಲರ್ಡ್ ಡೋರ್ ಹ್ಯಾಂಡಲ್ ಬಾರ್ ಬರುತ್ತೆ ವಿತ್ ಕ್ರೋಮ್ ಡಿಸೈನ್ ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ. ಆ್ಯಂಡ್ ಮಿರರ್ಸ್ ಬಂದರೆ ಆಟೋಮೆಟಿಕಲಿ ಎಲೆಕ್ಟ್ರಾನಿಕಲಿ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ ವಿತ್ LED ಇಂಡಿಕೇಟರ್ ಲೈಟ್ಸ್ ಬರುತ್ತೆ. ಮೇಲೆ ನಿಮಗೆ ಸನ್ರೂಫ್ ಬರುತ್ತೆ, ಅದೆಲ್ಲ ಇಂಟೀರಿಯರ್ಗೆ ಹೋದಾಗ ತೋರಿಸ್ತೀನಿ. ಆ್ಯಂಡ್ ಈಗ ಬ್ಯಾಕ್ ಬಂದರೆ ಇಲ್ಲಿ ಫ್ಯೂಲ್ ಫಿಲ್ಲಿಂಗ್ ಕ್ಯಾಪ್ ಬಂದು ರೈಟ್ ಸೈಡಲ್ಲಿ ಬರುತ್ತೆ. ಫ್ಯೂಲ್ ಕೆಪಾಸಿಟಿ ಬಂದು 55 liters. ಮೈಲೇಜು ಒಂದು ಆವ್ರೇಜ್ 18 ಆ್ಯಾವ್ರೇಜ್ 18 kilometers ಮೈಲೇಜ್ ಕೊಡುತ್ತೆ. ಆ್ಯಂಡ್ ನಾವು ಬ್ಯಾಕ್ ಸೈಡ್ ಬರೋಣ. ರೇರಲ್ಲಿ ನಿಮಗೆ ಮೇಲ್ಗಡೆ ಒಂದು ಶಾರ್ಕ್ ಫಿನ್ ಆ್ಯಂಟೆನ, ಬಿಗ್ ಶಾರ್ಕ್ ಫಿನ್ ಆ್ಯಂಟೆನ ಬರುತ್ತೆ. ಆ್ಯಂಡ್ ಡಿಫಾಗರ್ ಲೈನ್ಸ್ ಬರುತ್ತೆ, ಸ್ಟಾಪ್ ಲೈಟ್ ಹೈ ಮೌಂಟೆಡ್ ಲೈಟ್ಸ್ ಏನು ಬರುತ್ತೆ ಇಲ್ಲಿ ಬರುತ್ತೆ. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ಕೋಡಾದು ಬ್ಯಾಡ್ಜಿಂಗ್ ಬರುತ್ತೆ ಆ್ಯಂಡ್ ಸ್ಲಾವಿಯಾ ಬ್ಯಾಡ್ಜಿಂಗ್ ಬರುತ್ತೆ. ಆ್ಯಂಡ್ LED ಬ್ರೇಕ್ ಲೈಟ್ಸ್ ಆ್ಯಂಡ್ ಹ್ಯಾಲೋಜನಲ್ಲಿ ಇಂಡಿಕೇಟರ್ ಲೈಟ್ಸ್ ಮತ್ತು ಪಾರ್ಕಿಂಗ್ ಲೈಟ್ಸ್ ಬರುತ್ತೆ. ಆ್ಯಂಡ್ 3 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಈ ಕಾರಲ್ಲಿ ವಿತ್ ಇಲ್ಲೇನಿದೆ ಈ ಡಿಸೈನು ಇಲ್ಲೂ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಅಟೆನ್ಷನ್ ಟು ಡೀಟೇಲ್. ಆ್ಯಂಡ್ ಹನಿಕೋಮ್ ಡಿಸೈನಲ್ಲಿ ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ ಆ್ಯಂಡ್ ರಿಫ್ಲೆಕ್ಟರ್ಸ್ ಬರುತ್ತೆ ಎರಡು ಸೈಡು. ಈಗ ಬ್ಯಾಕ್ ಸೈಡ್ ಪ್ಯಾಸೆಂಜರ್ಗೆ ಏನೇನೆಲ್ಲ ಫೀಚರ್ಸ್ ಆಫರ್ ಮಾಡ್ತಾರೆ ಅಂತ ತೋರಿಸಿ. ನೀವು ಕೂತ್ಕೊಳ್ಳಿ. ಬ್ಯಾಕ್ ಪ್ಯಾಸೆಂಜರ್ಗೆ ಸ್ಪೇಸು, ಫೀಚರ್ಸು,
ಏನೇನೆಲ್ಲ ಆಫರ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಟ್ರಿಮ್ ನೋಡೋಣ. ಆರ್ಟ್ ಪ್ಲಾಸ್ಟಿಕ್ಕಲ್ಲಿ ಟ್ರಿಮ್ ಬರುತ್ತೆ, ಲೆದರಿ ಫಿನಿಶ್ ಕೊಡುತ್ತೆ, ಆ್ಯಂಡ್ ಕ್ರೋಮಲ್ಲಿ ಹ್ಯಾಂಡಲ್ ಬಾರ್ ಬರುತ್ತೆ. ಇಲ್ಲಿ ಸ್ಪೀಕರ್ಸ್ ಮತ್ತು ಟ್ವೀಟರ್ಸ್ ಪೊಸಿಷನಿಂಗ್ ಬರುತ್ತೆ. ಹ್ಯಾಂಡಲ್ ಬಾರ್ ಏನಿದೆ, ಓಪನ್ ಕ್ಲೋಸ್ ಮಾಡೋದಕ್ಕೆ ಗ್ರಿಪ್ ಆಗಿ ಬಿಗ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋಸ್ ಬರುತ್ತೆ, ವಾಟರ್ ಬಾಟಲ್ ಹೋಲ್ಡರ್ ಆ್ಯಂಡ್ ಅದರ್ ಥಿಂಗ್ಸ್ ಬರುತ್ತೆ. ಓಕೆ, ಇನ್ನು ಪ್ಯಾಸೆಂಜರ್ಗೆ ಫೀಚರ್ ಹೇಗಿದೆ, ಕೂರೋದಕ್ಕೆ ಲೆಗ್ ರೂಮ್ ನೀ ರೂಮ್ ಎಲ್ಲ ನೋಡೋಣ. ಫ್ರಂಟ್ ಸೀಟ್ ಅಡ್ಜಸ್ಟೇಬಲ್ ಆಗಿದೆ, ನೋಡ್ತಾ ಇದ್ರಲ್ಲ, ನೀ ರೂಮ್ ಚೆನ್ನಾಗಿದೆ, ಲೆಗ್ ರೂಮ್ ಚೆನ್ನಾಗಿದೆ, ನೀ ರೂಮು ಚೆನ್ನಾಗಿದೆ, ಆ್ಯಂಡ್ ಹೆಡ್ ರೂಮು. ಓಕೆ, ನೀವೆಷ್ಟು ಹೈಟ್ ಇದ್ದೀರಾ? 5.9 ಹೆಡ್ ರೂಮು. ಓಕೆ, ಚೆನ್ನಾಗಿದೆ. ಬಟ್ ನೀವು 6 feet ಇದ್ದರೆ ಒಂದು ಸ್ವಲ್ಪ ಹಂಸಲಿದೆ ಅನಿಸ್ಬೋದು, ಬಟ್ ಚೆನ್ನಾಗಿದೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ ಬ್ಯಾಕ್ ಪ್ಯಾಸೆಂಜರ್ಗೆ. ಇಲ್ಲಿ ನೋಡ್ತಾ ಇದ್ದೀರಾ, ಆಮ್ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಆ್ಯಂಡ್ ಕಪ್ ಹೋಲ್ಡರ್ಸ್ ಜೊತೆ ಬರುತ್ತೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಅಡಿಕ್ವೇಟ್ ಆಗಿದೆ. ಬ್ಯಾಕ್ ಪ್ಯಾಸೆಂಜರ್ಸ್ಗೆ ನಿಮಗೆ ಎಸಿ ವೆಂಟ್ಸ್ ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ, ಅದು ಯು ಎಸ್ ಬಿ ಸಿ ಟೈಪ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕಲ್ಲಿ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ಸು ಬರುತ್ತೆ. ಫ್ರಂಟ್ ಪ್ಯಾಸೆಂಜರ್ ಐ ಮೀನ್ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ಸ್ಗೆ ಹೇಗಿದೆ ನೋಡೋಣ. ಆ್ಯಂಡ್ ಬೂಟ್ ಸ್ಪೇಸ್ ತೋರಿಸೋದು ಮರ್ತಿದೆ, 1 inch ಬೂಟ್ ಓಪನ್ ಇದೆ. ಆ್ಯಂಡ್ ಹ್ಯೂಜ್ ಸೆಗ್ಮೆಂಟಲ್ಲೇ ಹ್ಯೂಜ್ ಬೂಟ್ ಸ್ಪೇಸ್, 521 mm ಲೀಟರ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ರಲ್ಲ. ಆ್ಯಂಡ್ ಸ್ಪೇರ್ಗೆ ಟೈರ್ಸ್, ಅದು ಸ್ಪೇರ್ ಟೈರ್ ಏನಿದೆ, ಇದು ನಿಮಗೆ ಅಲಾಯ್ಸ್ ಬರಲ್ಲ ಅಲ್ವಾ? ಅಲಾಯ್ಸ್ ಬರಲ್ಲ, 1 inch ಸೇಮ್ ಟೈರ್ ಕೊಟ್ಟಿದ್ದಾರೆ, 16 inches ಕೊಟ್ಟಿದ್ದಾರೆ, ಬಟ್ ಅಲಾಯ್ಸ್ ಬರಲ್ಲ. ಅದು ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕು ಅಥವಾ ಶೋರೂಮಿಂದ ಅವೈಲಬಲ್ ಇದೆ, ಹಾಕ್ಸ್ಕೋಬೋದು. ಆ್ಯಂಡ್ ಟೂಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ ಬನ್ನಿ, ಈಗ ಫ್ರಂಟ್ ಡ್ರೈವರ್ಗೆ ಮತ್ತು ಪ್ಯಾಸೆಂಜರ್ಗೆ ಏನಿದೆ ಫೀಚರ್ಸ್ ನೋಡೋಣ. ಆ ಕಡೆ ಬನ್ನಿ ಸರ್. ಡೋರ್ ಬಿಲ್ಡ್ ಕ್ವಾಲಿಟಿ ನನಗೆ ಫಸ್ಟ್ ಹೇಳಬೇಕು, ಡೋರ್ ಥರ್ಡ್ ಸೌಂಡು ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಇದೆ, 5-star ರೇಟಿಂಗ್ ಇದು. ಆ್ಯಂಡ್ ನಿಮಗೆ ಟ್ರಿಮ್ ಬಂದು ಫ್ರಂಟ್ ಡೋರ್ ಪ್ಯಾಸೆಂಜರ್ ಮತ್ತು ಸರ್ ಇದು ಡೋರ್ ಓಪನಿಂಗ್ದ ಇದೇನು ಫ್ರಂಟ್ ಡೋರ್ ಐ ಮೀನ್ ಡ್ರೈವರ್ಗೆ ಡೋರ್ಸಲ್ಲಿ ಟ್ರಿಮ್ ಏನು ಬರುತ್ತೆ ನೋಡೋಣ. ಇದು ಕೂಡ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ, ಈ ಹ್ಯಾಂಡಲ್ ಬಾರ್ ಆಪ್ರೇಟ್ ಮಾಡೋದಕ್ಕೆ ಕವರ್ ಮೇಲೆ ಏನು ಬರುತ್ತೆ, ಇದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಆ್ಯಂಡ್ ಕ್ರೋಮ್ ಮತ್ತು ಟೆಕ್ಸ್ಚರ್ ಫೀಲ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಹ್ಯಾಂಡಲ್ ಬಾರ್ಸ್, ಬಿಗ್ ಸ್ಪೇಸ್ ಕೊಟ್ಟಿದ್ದಾರೆ, 2 liters ವಾಟರ್ ಬಾಟಲ್ ಇಟ್ಕೊಳ್ಳೋಷ್ಟು ಸ್ಪೇಸ್ ಬರುತ್ತೆ. ಆ್ಯಂಡ್ ಸ್ಪೀಕರ್ ಪೊಸಿಷನಿಂಗ್ ಬರುತ್ತೆ. ಇನ್ 4 ಪವರ್ ವಿಂಡೋಸ್ ಆಪ್ರೇಟಿಂಗ್ ಬಟನ್ಸ್ ಮತ್ತು ಲಾಕ್ ಅನ್ ಲಾಕ್ ಬಟನ್ಸ್ ಮತ್ತು ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಬರುತ್ತೆ, ಓಪನ್ ಕ್ಲೋಸ್ ಮಾಡೋದಕ್ಕೂ ಬಟನ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ಇದು, ಆ್ಯಕ್ಚುಲಿ ಹೀಟಿಂಗ್ ಆಪ್ಷನ್ಸ್ ಬರುತ್ತೆ. ಓಕೆ ಬನ್ನಿ, ಅದೆಲ್ಲ ನೋಡೋದಕ್ಕಿಂತ ಮುಂಚೆ ಕಾರ್ ಒಳಗೆ ಕೂತ್ಕೊಂಡೆ ನೋಡೋಣ ಉಳಿದಿರೋ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ. ಕಾರ್ ಒಳಗೆ ಕೂತಿದ್ದೀನಿ ನಾನೀಗ. ಇದು ಬಂದು ಮ್ಯಾನ್ಯುಯಲ್ ಆ್ಯಂಡ್ ಆಟೋಮ್ಯಾಟಿಕ್ ಎರಡೂ ಬರುತ್ತೆ, ನಾನು ಈಗ ಕೂತಿರೋದು ಬಂದು ಆಟೋಮ್ಯಾಟಿಕ್ ವೆಹಿಕಲ್ಲು. ಓಕೆ ಬನ್ನಿ, ಸ್ಟೇರಿಂಗ್ ನೋಡೋಣ. ನೀವು ಫಸ್ಟ್ ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಬರುತ್ತೆ, ಅದು ವಿತ್ ಕ್ರೋಮ್ ಡಿಸೈನ್ ಸುತ್ತ ಏನಿದೆ, ಕ್ರೋಮ್ ಕೀಸ್ ಇಲ್ವಾ. ಸ್ಟೇರಿಂಗ್ ಹೇಗಿದೆ ನೋಡೋಣ ಬನ್ನಿ. ಸ್ಟೇರಿಂಗ್ ಅಂತೂ ತುಂಬಾ ಪ್ರೀಮಿಯಂ ಆಗಿದೆ. ಈ ರೀತಿ ಸ್ಟೇರಿಂಗ್ ನಿಮಗೆ ನಾರ್ಮಲಾಗಿ ಇಂಡಿಯನ್ ಕಾರ್ಸಲ್ಲಿ ಯಾವುದರಲ್ಲೂ ಇಷ್ಟು ಪ್ರೀಮಿಯಂ ಆಗಿ ಈ ಸೆಗ್ಮೆಂಟಲ್ಲಿ ಸ್ಟೇರಿಂಗ್ ಯಾವ ಕಾರ್ಸಲ್ಲೂ ಕೊಟ್ಟಿಲ್ಲ. ಇದು ನೋಡ್ತಾ ಇದ್ದೀರಲ್ಲ, ಸ್ಟೇರಿಂಗ್ ಬಂದು ಲೆದರಿ ರ್ಯಾಪ್ಡ್ ಸ್ಟೇರಿಂಗು ವಿತ್ ಸ್ಟಿಚಿಂಗು, ಎಲ್ಲ ಡೀಟೇಲ್ ಅಟೆನ್ಷನ್ ಟು ಡೀಟೇಲ್ ಏನಿದೆ ತುಂಬಾ ಚೆನ್ನಾಗಿದೆ, ವಿತ್ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಸ್ಪೋರ್ಟಿ 2 spokes, ಇದು 3 spoke ಆರ್ 4 spoke ಅಲ್ಲ, 2 spoke ಸ್ಟೇರಿಂಗು ವಿತ್ ನಿಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟ್ ಜೊತೆ ಬರುತ್ತೆ, ಪ್ಲಸ್ ಮೈನಸ್ ಇಲ್ಲಿ ಪ್ಯಾಡಲ್ ಶಿಫ್ಟ್ ನೋಡ್ತಾ ಇದ್ದೀರಲ್ಲ. ಈ ಬಜೆಟಲ್ಲಿ ಇಷ್ಟೆಲ್ಲ ಫೀಚರ್ ಆಫರ್ ಮಾಡ್ತಾ ಇದ್ದಾರೆ, ಏನು ಬಜೆಟ್ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕ್ರೋಮ್ ಫಿನಿಷಿಂಗ್, ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಸಿಸ್ಟಮ್ ಆಪ್ರೇಟ್ ಮಾಡೋದಕ್ಕೆ ಈ ಥರ ರೋಲಿಂಗ್ ಅಂದರೆ ಈ ಗ್ರಿಪ್ಪಲ್ಲಿ ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಕಾರ್ ಸಿಸ್ಟಮ್ ಆಪ್ರೇಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ ಎಕ್ಸಿಕ್ಯೂಟಿವಿಂದನೇ. ಇಲ್ಲಿ ನಿಮಗೆ ವಾಯ್ಸ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ದು ಮತ್ತು ಮ್ಯೂಸಿಕ್ ಕಂಟ್ರೋಲ್ ಮತ್ತು ಈ ಸಿಸ್ಟಮ್ದು ಆಪ್ರೇಟಿಂಗ್ ಬಟನ್ಸ್ ಬರುತ್ತೆ. ಇಲ್ಲೂ ಪಿಯಾನೋ ಬ್ಲ್ಯಾಕ್ ಫಿನಿಷ್ ಮತ್ತು ಕ್ರೋಮ್ ಫಿನಿಷಲ್ಲಿ ಬರುತ್ತೆ. ಎ ಸಿ ವೆಂಟ್ಸು ಅಷ್ಟೇ, ಪಿಯಾನೋ ಬ್ಲ್ಯಾಕ್ ಫಿನಿಷ್ ಕ್ರೋಮ್ ಫಿನಿಷ್ ಜೊತೆ ಬರುತ್ತೆ. ಇಲ್ಲಿ ಒಂದು ಒಂಥರ ವುಡ್ ಟೆಕ್ಸ್ಚರ್ ಥರ ಹ್ಞೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ನೋಡ್ತಾ ಇದ್ದೀರಾ ಶ್ಕೋಡಾ, ಇಲ್ಲೂ ಅಲ್ಲಿ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಷ್ ಇದೆ. ಓಕೆ, ಅದಕ್ಕಿಂತ ವರ್ಚುವಲ್ ಕಾಕ್ಪಿಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ಸ್ ಬರುತ್ತೆ, ಎ ಸಿ ವೆಂಟ್ಸ್, 4 AC vents ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಇಲ್ಲೂ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ, ಕಾರ್ ಲಾಕ್ ಅನ್ಲಾಕ್ ಮಾಡೋದಕ್ಕೆ ಟ್ರಕ್ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನೀವು ಮಾರುತಿ ಕಾರ್ಸಲ್ಲೂ ನೋಡಿರ್ತಾರೆ, ಇದು ಆ ಥರ ಟೆಕ್ನಾಲಜಿ. ಮತ್ತು ವೆಂಟಿಲೇಟೆಡ್ ಸೀಟ್ಸ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 12 volt ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸ್, ಅಲ್ಲಿ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಬರುತ್ತೆ, ವಿತ್ ಸ್ಪೇಸ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೋವ್ ಬಾಕ್ಸ್ ಓಪನ್ ಮಾಡಿ,
ಗ್ಲೋವ್ ಬಾಕ್ಸ್ ನೋಡ್ತಾ ಇದ್ದಿರಲ್ಲ, ವೆಂಟಿಲೇಟೆಡ್ ಗ್ಲೋವ್ ಬಾಕ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೂಲ್ ಆಪ್ಷನ್ಗೂ ಒಂದು ಬಟನ್ ಏನು ಇಟ್ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಕಂಪಾರ್ಟ್ಮೆಂಟ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಚಾಕ್ಲೇಟ್ಸ್ ಜ್ಯೂಸ್ ಏನಾರು ಇಟ್ಕೊಂಡ್ರೆ ನಿಮಗೆ ಮೇಂಟೈನ್ ಮಾಡುತ್ತೆ ಟೆಂಪರೇಚರ್ನ. ಆ್ಯಂಡ್ ಇದು ನೋಡೋಣ, ಬಂದು ಟಿಕೆಟ್ ಹೋಲ್ಡರ್ ಬರುತ್ತೆ, ಇಲ್ಲಿ ವ್ಯಾನಿಟಿ ಮಿರರ್ ಜೊತೆ ಬರುತ್ತೆ, ಇಲ್ಲಿ ಸನ್ ರೂಫ್ ಕಂಟ್ರೋಲ್ಸ್ ಬರುತ್ತೆ, ಆ್ಯಂಡ್ ಮೈಕ್ಗೆ ಆಡಿಯೋ ರಿಸೀವ್ ಆಗೋದಕ್ಕೆ ಮೈಕ್ಸ್ ಬರುತ್ತೆ. ಆ್ಯಂಡ್ ಇದು ಆಟೋಮ್ಯಾಟಿಕ್ IRVM ಏನಿದೆ, ಆಟೋ ಅಂದರೆ ನಿಮಗೆ ಲೈಟನ್ನು ಆಟೋ ಅದೇ ಕಂಟ್ರೋಲ್ ಮಾಡುತ್ತೆ. ನಿಮಗೆ ಹಾರ್ಶ್ ಲೈಟ್ನ, ಹೈ ಬೀಮ್, ಲೋ ಬೀಮ್ ಇದೆಲ್ಲ ಆಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಕೋಡಾದಲ್ಲಿ ಇಲ್ಲಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಹೆಡ್ಲೈಟ್ ಲೆವೆಲರ್ ಬರುತ್ತೆ, ಇಲ್ಲೂ ಕೂಡ ನಿಮ್ಗೆ ಒಂದು ಕಂಪಾರ್ಟ್ಮೆಂಟಲ್ಲಿ ಕಾಯಿನ್ಸ್ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ. ಇದು ಹೆಡ್ಲೈಟ್ ಕಂಟ್ರೋಲ್ಸ್, ಇದು ವೈಪರ್ ಕಂಟ್ರೋಲ್ಸ್, ಸ್ಕೋಡಾದಲ್ಲಿ ಆಪೋಸಿಟ್ ಇರುತ್ತೆ. ಓಕೆ ಬನ್ನಿ, ಈಗ ಸ್ಟೇರಿಂಗ್ ಇಂಟೀರಿಯರ್ ಎಲ್ಲ ಆಗಿದೆ, ಸೀಟು ಎಲ್ಲ ಹೇಳಿದ್ದೀನಿ. ಇನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ಈ ಕಾಕ್ಪಿಟ್, ವರ್ಚುವಲ್ ಕಾಕ್ಪಿಟ್ ಏನು ಹೇಳಿದ್ರು ಅದ್ರ ಬಗ್ಗೆ ತಿಳ್ಕೊಳ ನೋಡಿ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಪಾರ್ಕಿಂಗಲ್ಲಿದೆ. ಆ್ಯಂಡ್ ಇಂಜಿನ್ ಸೌಂಡ್ ನೋಡ್ತಾ ಇದ್ದೀರಲ್ಲ, ಆ್ಯಂಡ್ ಇಂಜಿನ್ ಕ್ಯಾಬಿನಲ್ಲಿ ಇಂಜಿನ್ ಸೌಂಡ್ ನಿಮ್ಗೆ ಏನಾದರೂ ಫೀಲ್ ಆಗ್ತಿದೆಯಾ ಅಂತ ನೀವೇ ಕೇಳಿಸ್ಕೊಳ್ಳಿ, ಅಂತ ಏನು ಫೀಲ್ ಇಲ್ಲ. ಆ್ಯಂಡ್ ಆಲ್ಮೋಸ್ಟ್ 10.1 inch ಸ್ಕ್ರೀನ್ ಬರುತ್ತೆ, ಇಲ್ಲೂ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಷ್ಟೇ 10.1 inch ಬರುತ್ತೆ. ಇದು ಏನೇನು ಫೀಚರ್ಸ್ ಆಫರ್ ಮಾಡಿದರೆ ಈ ಸ್ಲಾವಿಯಾದಲ್ಲಿ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಸರ್ ಏನೇನು ಸರ್ ಇದರಲ್ಲಿ ಮೇನ್ ಆಗಿ ನಿಮಗೆ ಒಂದೇನಾಗುತ್ತೆ ಅಂದರೆ ಈ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲಲ್ಲಿ ಈ ಆರೋ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದ್ ಪೊಸಿಷನ್ಗೆ ತಗೊಂಡಾಗ ನಿಮ್ಗೆ ಪಾರ್ಕಿಂಗ್ ಡೀಟೇಲ್ಸ್ ಕೊಡುತ್ತೆ, ಕಿಲೋಮೀಟರ್ ಎಷ್ಟು ರೇಂಜ್ ಇದೆ ಅಂತ ಸ್ಪೀಡೋಮೀಟರ್ ತೋರಿಸುತ್ತೆ, ಸ್ಪೀಡೋಮೀಟರ್ ಇರುತ್ತೆ. ಸೆಕೆಂಡ್ ಆಪ್ಷನ್ ಹೋದಾಗ ಆರ್ಪಿಎಂ ಮೀಟರ್ ಬರುತ್ತೆ, ಥರ್ಡ್ ಆಪ್ಷನ್ ಬಂದಾಗ ಬರೀ ಕಿಲೋಮೀಟರ್ ರೇಟ್ ಅದು ಬರುತ್ತೆ, ಮತ್ತೆ ಆವರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಸಿನ್ಸ್ ಫ್ರಮ್ ದ ಸ್ಟಾರ್ಟ್ ಎಷ್ಟು ಕಿಲೋಮೀಟರ್ ಕೊಟ್ಟಿದೆ ಅಂತ ವಿತ್ ಟೈಮ್ ಡೀಟೇಲ್ಸ್ ತೋರಿಸುತ್ತೆ. ಮತ್ತೆ ಆ ಕಡೆಗೆ ನಿಮಗೆ ಫ್ಯೂಲ್ ಮೀಟರ್ ಬರುತ್ತೆ, ಈ ಕಡೆಗೆ ಕೂಲೆಂಟ್ ಅದು ಬರುತ್ತೆ, ಕೂಲೆಂಟ್ ಟೆಂಪರೇಚರ್ ತೋರಿಸುತ್ತೆ. ಇಷ್ಟು, ಇನ್ ಎಕ್ಸ್ಟ್ರಾ ಏನಾದ್ರು ಫೀಚರ್ಸ್ ಕೊಟ್ಟಿದ್ದಾರೆ? ಈಗ ಮೇನ್ ಆಗಿ 10.1 inch ಸಿಸ್ಟಮ್ ಏನಿದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದರಲ್ಲಿ ಏನೇನು ಆಫರ್ ಇದೆ ಅಂತ ಆಫರ್ ಮಾಡಿದ್ದಾರೆ ಪ್ಯಾಸೆಂಜರ್ಸ್ ಗೆ ತಿಳ್ಕೊಳ್ಳೋಣ. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್, ಆಪಲ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ ಪ್ಲೇ ಬರುತ್ತೆ, ಇನ್ಬಿಲ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಇನ್ಬಿಲ್ಟ್ ಬರುತ್ತೆ. ಓಕೆ, ಇದರಲ್ಲಿ ವೈರ್ಲೆಸ್ ಕನೆಕ್ಟಿವಿಟಿ ಇದೆ, ಫೋನ್ ಕಾಲ್ಸ್ ಎಲ್ಲ, ಟಚ್ ರೆಸ್ಪಾನ್ಸ್ ನೋಡ್ತಾ ಇದೀರಲ್ಲ, ಮಡಿ ಮಡಿ. ಇದರಲ್ಲಿ ಡ್ರೈವಿಂಗ್ ಡೇಟಾ ಕಲೆಕ್ಟ್ ಮಾಡ್ಕೋಬಹುದು ನೀವು, ಫ್ಯೂಲ್ ಕನ್ಸಂಪ್ಷನ್ ಎಷ್ಟಾಗಿದೆ, ಎಷ್ಟು ಟೈಮ್ ಇದೆ, ಆವರೇಜ್ ಎಷ್ಟು ಬಂದಿದೆ ಟ್ರಿಪ್ಪು, ವೆಹಿಕಲ್ ಸ್ಟೇಟಸ್, ಅಕಸ್ಮಾತ್ ನೀವು ಸರ್ವಿಸ್ಗೆ ಬಂದಾಗ ವೆಹಿಕಲ್ಸ್ ಸ್ಟೇಟಸ್ ಬರುತ್ತೆ. ಇಲ್ಲಿ ನೋಟಿಫಿಕೇಶನ್ ಅಂದ್ರೆ ನಿಮ್ಮ ಮೊಬೈಲ್ಸ್ ಕನೆಕ್ಟ್ ಮಾಡಿದಾಗ ಕಾಲು ಅಥವಾ ಮೆಸೇಜಸ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ಮೈ ಸ್ಕೋಡ್ ಆಪ್ ಅಂತ ಇದು, ಸ್ಕೋಡ್ ಆಫೀಷಿಯಲ್ ಆಪ್ ಇಂದ ನಿಮಗೆ ಏನಾದರೂ ಆಪ್, ನಾಲ್ಕು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಮ್ಯೂಸಿಕ್ಸ್, ನ್ಯಾವಿಗೇಷನ್ ಸಿಸ್ಟಮ್ಸ್ ಎಲ್ಲ ಸ್ಕೋಡ್ ಆಪ್ ಇಂದ ಬರುತ್ತೆ, ಇಂಟರ್ನೆಟ್ ಕನೆಕ್ಟ್ ಮಾಡಿದ್ರೆ ಹಂಗೆ ಆನ್ ರೋಲ್ ನೋಡ್ಕೋಬಹುದು. ಓಕೆ, ಅಂಡ್ ನಿನ್ನ ಇನ್ನಷ್ಟು ನೋಟಿಫಿಕೇಶನ್ಸ್ ತೋರಿಸುತ್ತೆ, ಇಲ್ಲಿ ನಿಮಗೆ ಟ್ರಾಕ್ಷನ್ ಆನ್ ಮಾಡಿದರೆ ಆಫ್ ಮಾಡಿದರೆ ಅದೆಲ್ಲ ಬರುತ್ತೆ, ಮತ್ತೆ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂದ್ರೂ ಕೂಡ ನಿಮಗೆ ಕಾರ್ಸ್ ಎಲ್ಲ ಅವೆಲ್ಲ ಅವೈಲಬಿಲಿಟಿ ಇದೆ. ಆ್ಯಂಡ್ ಟಚ್ ರೆಸ್ಪಾನ್ಸ್ ಸೂಪರ್ ಆಗಿದೆ ನೋಡ್ತಾ ಇದ್ರಲ್ಲ, ಈಗ ಆನ್ ಮಾಡಿದೀವಿ ನಾವು, ಆನ್ ಮಾಡಿದ ಅಂದರೆ ಕನ್ಸಂಪ್ಷನ್ ಎಷ್ಟು ಈ ಥರ ಎಲ್ಲ ತೋರಿಸುತ್ತೆ. ಇನ್ನೊಂದ್ಸಲ ನೋಡಿ ನೋಡಿ, ಇಲ್ಲಿ ಟಚ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಬಂದ್ಬಿಡಿ, ಇದನ್ನೆಲ್ಲ 5-star ರೇಟಿಂಗ್ ಬರುತ್ತೆ ಅಂತ, ವಿತ್ 6 airbags ಬರುತ್ತೆ, ಫ್ರಂಟ್ 2, back 2 ಆ್ಯಂಡ್ ಸೈಡಲ್ಲಿ 2 airbags ಬರುತ್ತೆ, ಟೋಟಲ್ ಓವರ್ಆಲ್ 6 airbags ಬರುತ್ತೆ. ಆ್ಯಂಡ್ ಸರ್ವಿಸ್ಡ್ ಎಲ್ಲ ನಾನು ಅವ್ರು ಹೇಳಿದ್ದೆ ಅದೇನಿದೆ, ಆ ಸರ್ವಿಸ್ ಪ್ಯಾಕಲ್ಲಿ ನಿಮಗೆ ಕಿಲೋಮೀಟರ್ಗೆ ಬರೀ 37 paisa ಖರ್ಚು ಬೀಳೋ ಥರ ಸರ್ವಿಸ್ ಪ್ಯಾಕ್, ಅದು 4 years ಶ್ಕೋಡಾಯಿಂದ ಬರುತ್ತೆ, ಅದು 15,500 rupees. ಆ ಥರ ಪ್ಯಾಕೇಜ್ ಕೂಡ ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಶ್ಕೋಡಾ ಅಂದ ತಕ್ಷಣ ನಿಮಗೆ ತುಂಬ ಪ್ರೀಮಿಯಂ, ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತಾ, ಇದು ಮಾರುತಿ, ಹುಂಡೈ, ಟಾಟಾ ಇದೇ ಸರಿ ನಮಗೆ ಅಂತ ಅಂದ್ಕೊಂಡಿದ್ದರೆ ಅದೆಲ್ಲ ತಪ್ಪು. ನಿಮಗೆ ಶ್ಕೋಡಾದಲ್ಲೂ ನಿಮಗೆ ಕಡಿಮೆ ಅಲ್ಲೇ ನಿಮಗೆ ಮೇಂಟೆನೆನ್ಸ್ ಇರುತ್ತೆ ಅಂತ ತಿಳಿಸ್ಕೊಡೋಕ್ಕೆ ಅಂತ ಅಂದರೆ ಹೊಸ ಪ್ಯಾಕ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೇನಾದರೂ ಕಾರ್ನ ಬೈ ಮಾಡಬೇಕು ಅಂತ ಅಂದರೆ ಹತ್ರದಲ್ಲಿರೋ ಶೋರೂಮ್ಸ್ಗೆ ಹೋಗಿ ಅದನ್ನ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ, ಮತ್ತು ಟೆಸ್ಟ್ ಡ್ರೈವ್ ಕೂಡ ಮಾಡಿ. ಆ್ಯಂಡ್ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಪ್ರೀಮಿಯಂ ಕಾರ್ ಸಿಗ್ತಾ ಇದೆ ನಿಮಗೆ, BMW ಬೆನ್ಝಲ್ ಕೋರಾಫೀಲ್ ನಿಮ್ಗೆ ಸಿಗುತ್ತೆ, ಅದು ಅರೌಂಡ್ 20 lakhs ಅಲ್ಲೇ ಇದು ಬರೋದು, 20-23 ಒಳಗೆ ಬರ್ಬೋದು. ನಾನು ಪ್ರೈಸ್ ಅವ್ರ ಡೀಟೇಲ್ಸ್ ನಾನು ಮುಂದೆ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಪ್ರೀಮಿಯಂ ಕಾರ್ ವಿತ್ ಲಾಟ್ ಆಫ್ ಫೀಚರ್ ಆಫರ್ ಮಾಡ್ತಾರೆ. ಆ್ಯಂಡ್ ಇಂಟೀರಿಯರ್ ಮತ್ತು ಔಟ್ ಸೈಡು ಲುಕ್ಸು ಕೂಡ ಸ್ಪೋರ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಓಕೆ ಬನ್ನಿ, ಆದರೆ ಈಗ ಸರ್ವಿಸ್ ಎಲ್ಲ ತಿಳಿಸ್ಕೊಟ್ಟು ಇನ್ನೇನಿದ್ರು ಪ್ರೈಸ್ ರೇಂಜ್ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ, ಈಗ ವಿಡಿಯೋನ ಪ್ರೈಸ್ ರೇಂಜ್ ಜೊತೆ ತಿಳ್ಕೊಂಡು ವಿಡಿಯೋ ಮುಗಿಸೋಣ. ಆಫ್ ಮಾಡ್ಬಿಡಿ.
ಪ್ರೈಸ್ ಇನ್ನೂ ಅನ್ವೀಲ್ ಮಾಡಿಲ್ಲ ಕಂಪ್ನಿಯಿಂದ, ಬಟ್ ನನಗೆ ಅಲ್ಲಿ ಸಂಬಂಧಪಟ್ಟವರಿಂದ ತಿಳಿದು ಬಂದಿದ್ದು ಕಾರು ಇದು ಟಾಪ್ ಎಂಡ್, ಇದು ಬಂದು ಒಂದು 20 ಲಕ್ಷ ರೇಂಜ್ ಅಂತ ಹೇಳಿದ್ರು, ಅಂದರೆ 17 ರಿಂದ 21 ಲಕ್ಷದಲ್ಲಿ.